ದಿನಗಳ ಹಿಂದೆ ಜುವೆಲ್ಸ್ ಆಫ್ ಇಂಡಿಯಾ ರಾಯಭಾರಿಯಾಗಿದ್ದ ಸ್ವೀಟಿ ರಾಧಿಕಾ ನೂತನ ವಿನ್ಯಾಸದ ಆಭರಣ ಧರಿಸಿ ಮಿಂಚಿದ್ರು. ಇದೀಗ ರಾಧಿಕಾ ಮಾಡ್ರನ್ ಡ್ರೆಸ್ ಧರಿಸಿದ್ದ ಫೋಟೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದೆ. ರಾಧಿಕಾಗೆ ಮದುವೆಯಾಗಿ ಒಂದು ಮಗುವಿದ್ರೂ ಗ್ಲ್ಯಾಮರಸ್ನಲ್ಲಿ ಏನೂ ಕಮ್ಮಿ ಇಲ್ಲ ಎಂಬುದು ರಾಧಿಕಾ ಧರಿಸಿದ್ದ ಕಪ್ಪು ಬಣ್ಣದ ಟಾಪ್ ಹಾಗೂ ಶಾರ್ಟ್ ಸ್ಕರ್ಟ್ ಡ್ರೆಸ್ ಪ್ರೂವ್ ಮಾಡ್ತಾ ಇದೆ. ಶೂಟಿಂಗ್ ವೇಳೆ ರಾಧಿಕಾ ಮಾಡ್ರನ್ ಡ್ರೆಸ್ ಧರಿಸಿ ಅಭಿಮಾನಿಯ ಜೊತೆ ಫೋಟೋವೊಂದನ್ನ ಕ್ಲಿಕ್ಕಿಸಿಕೊಂಡಿದ್ರು. ಅದನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದೇ ತಡ ಅಭಿಮಾನಿಗಳ ಮೆಚ್ಚುಗೆಯ ಸುರಿಮಳೆಯನ್ನೇ ಪಡೀತಾ ಇದೆ. ರಾಧಿಕಾ ಈ ಸ್ಟೈಲಿಶ್ ಲುಕ್ ಡ್ರೆಸ್ ಧರಿಸಿಕೊಂಡು ಯಾವ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬುದು ಮಾತ್ರ ಕನ್ಫರ್ಮ್ ಆಗಿಲ್ಲ. ಆದರೆ ಫಿಟ್ನೆಸ್ ವಿಚಾರಕ್ಕೆ ಬಂದಾಗ ರಾಧಿಕಾ ಸೀರಿಯಲ್ಲೂ ಸೂಪರ್ ಆಗಿ ಕಾಣ್ತಾರೆ. ಹಾಗೆಯೇ ಮಾಡ್ರನ್ ಡ್ರೆಸ್ ಧರಿಸಿ ಗ್ಲ್ಯಾಮರಸ್ ಲುಕ್ನಲ್ಲಿ ಇನ್ನೂ ತೆಳ್ಳಗಿಯಾಗಿದ್ದಾರೆ. ರಾಧಿಕಾ ಬ್ಯೂಟಿಯ ರಹಸ್ಯ ಏನು? ಔಟ್ ಅಂಡ್ ಫಿಟ್ ಲುಕ್ನಲ್ಲಿ ಸ್ವೀಟಿ. ಈ ಫೋಟೋವನ್ನ ನೋಡಿದ ಅಭಿಮಾನಿಯೊಬ್ಬ ಈ ಹಿಂದೆ ಇದ್ದಾಗ ಹೇಗಿದ್ರೋ ಈಗ್ಲೂ ಕೂಡ ಹಾಗೆಯೇ ಇದ್ದೀರಿ ಅಂತ ಅಭಿಮಾನಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ. ಈ ಹಿಂದೆ ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದ ರಾಧಿಕಾ, ನಾನು ಯಾವಾಗ್ಲೂ ಪಾಸಿಟಿವ್ ಆಗಿ ಇರ್ತೀನಿ, ನಾನು ಯಾವುದೇ ವಿಚಾರಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಒತ್ತಡ ಅನ್ನೋದು ಎಲ್ಲರ ಜೀವನದಲ್ಲೂ ಇರುತ್ತೆ, ಆದ್ರೆ ನಾನು ಅದನ್ನ ಜಸ್ಟ್ 5-10 minutes ತಗೊಳ್ತೀನಷ್ಟೇ, ನಂತರ ಅದನ್ನ ಮರೆತು ನನ್ನ ಕೆಲಸದ ಕಡೆ ಗಮನ ಕೊಡ್ತೀನಿ. ಯಾವಾಗ್ಲೂ ಸಿನಿಮಾ ಕುಟುಂಬ ಅಂತ ಬ್ಯುಸಿ ಆಗಿರ್ತೀನಿ, ಕುಟುಂಬದೊಂದಿಗೆ ಸಂತೋಷದಿಂದ ಇರ್ತೀನಿ ಅಂತ ತಮ್ಮ ಬ್ಯೂಟಿ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿದ್ರು ರಾಧಿಕಾ. ಯಾವಾಗ್ಲೂ ನಾನು ತುಂಬಾ ಪಾಸಿಟಿವ್ ಆಗಿರುವಂತ ಹುಡುಗಿ, ಯಾವುದು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಟೆನ್ಷನ್ ಅನ್ನೋದು ಎಲ್ಲರೂ ಲೈಫಲ್ಲಿ ಇದ್ದೇ ಇರುತ್ತೆ, ಬಟ್ ಅದನ್ನ ನಾನು ಒಂದು 5-10 minutes ತಗೋತೀನಿ ಏನೇ ಇದ್ದರೂ, ಮತ್ತು ಕಂಪ್ಲೀಟಾಗಿ ಮರ್ತುಬಿಡ್ತೀನಿ. ನನ್ನ ಕೆಲಸದ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ, ಯಾವಾಗಲೂ ಬ್ಯುಸಿ ಇರ್ತೀನಿ, ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿದ್ದೀನಿ. ಸೊ ಅದೇ ಇರ್ಬೋದು ಅನಿಸುತ್ತೆ. ಸದ್ಯಕ್ಕೆ ರಾಧಿಕಾ ಭೈರಾದೇವಿ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದು, ಈ ಸಿನಿಮಾ 3 ಭಾಷೆಯಲ್ಲಿ ತಯಾರಾಗ್ತಿರೋದ್ರಿಂದ ಸ್ವಲ್ಪ ತಡವಾಗಿದೆಯಂತೆ. ಈ ತಿಂಗಳು ಸಂಪೂರ್ಣ ಶೂಟಿಂಗ್ ಮುಗಿಯುತ್ತದೆ ಅಂತ ಫಿಲಂ ಟೀಮ್ ಹೇಳ್ತಾ ಇದೆ. ಜೊತೆಗೆ ರಾಜೇಂದ್ರ ಪೊನ್ನಪ್ಪ ಹಾಗೂ ದಮಯಂತಿ ಸಿನಿಮಾದಲ್ಲಿಯೂ ಕೂಡ ಸ್ವೀಟಿ ಫುಲ್ ಬ್ಯುಸಿ. ಅದೇನೇ ಆಗ್ಲಿ, ಒಂದು ಮಗುವಿನ ತಾಯಿಯಾದ್ರೂ ಇವತ್ತಿನ ಹೀರೋಯಿನ್ಗಳಿಗೆ ಟಕ್ಕರ್ ಕೊಡ್ತಿರೋದು ಮಾತ್ರ ನಿಜ ಅಲ್ವಾ? ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.